गायत्री मंत्र नन बरियो धैर्य बरली अंत इटकी गायत्री मंत्र मंत्र अंतर इश् दी चिक् मकड़ मुद्दे काल नाचिके आगल निन्गे इल्ला मिस ಇದರಲ್ಲಿದೆಲ್ಲಾ ಬರ್ತಿರೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಅಲ್ಲದೆ ನನ್ನ ಜೀವನದಲ್ಲಿ ಮೊದಲನೇ ಸಲ ಪರೀಕ್ಷೆ ಬರೀತಿರೋದು ಹೀಗೆಲ್ಲ ಕದ್ದು ಬರಿಬೇಕು ಅನ್ನೋದು ನನಗೆ ಗೊತ್ತೇ ಇಲ್ಲ ಶಟ್ ಅಪ್ ಇದನ್ನ ತಂದೆ ನೀನೇ ತಾನೆ ಅಂದಮೇಲೆ ಇದರಲ್ಲಿ ಏನಿದೆ ಅನ್ನೋದು ನಿನಗೆ ಗೊತ್ತಿಲ್ವಾ ನನಗೆ ಗೊತ್ತಿದ್ದಿತ್ತು ಗಾಯತ್ರಿ ಮಂತ್ರ ಇರೋದು ಮಾತ್ರ ಇದೆಲ್ಲ ನನಗೆ ಗೊತ್ತಿಲ್ಲ ಆ ಕಥೆ ಎಲ್ಲ ಬೇಡ ನೀ ಪರೀಕ್ಷೆ ಬರೆಯೋದಕ್ಕೆ ನಾನು ಅವಕಾಶ ಕೊಡಲ್ಲ मिस ಹಾಗೆಲ್ಲ ಹೇಳಬೇಡಿ ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಬೇಕು ಅಂತ ನಮ್ಮ ಅತ್ತೆ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಈಗ ನೀವು ಬರೆಯೋಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ಅವರು ತುಂಬಾ ಬೇಜಾರ್ ಮಾಡ್ಕೊತಾರೆ ದಯವಿಟ್ಟು ದಯವಿಟ್ಟು ನನಗೆ ಇದೊಂದು ಅವಕಾಶ ಕೊಡಿ ನನಗೆಲ್ಲ ಉತ್ತರ ಗೊತ್ತಿದೆ ನಾನು ಗೊತ್ತಿರೋ ಅಷ್ಟೇ ಬರೀತೀನಿ ಇಷ್ಟೊತ್ತು ನೋಡ್ಕೊಂಡು ಬರೆದ ಮೇಲೆ ಉತ್ತರ ಗೊತ್ತಿರಲೇಬೇಕು ಅದು ಅಲ್ಲದೆ ಇಷ್ಟು ದಿನ ನಿಮಗೆ ಅವಕಾಶ ಕೊಟ್ಟಿದ್ದೆ ಹೆಚ್ಚು ಶಾಂತಲಾ ಇಷ್ಟೊತ್ತಿಗೆ ಅಮೃತ ಪರೀಕ್ಷೆ ಮುಗಿದಿರುತ್ತಲ್ವಾ ಇಷ್ಟು ಬೇಗ ಎಲ್ಲಮ್ಮ ಮುಗಿಯುತ್ತೆ ಸಂಜೆವರೆಗೂ ನಡೆಯುತ್ತೆ ಏನೇ ಆಗಲಿ ಅವಳು ಚೆನ್ನಾಗಿ ಬರೆದ್ರೆ ಸಾಕು ಅವಳು ಚೆನ್ನಾಗಿ ಬರೀತಾಳೆ ಅನ್ನೋ ನಂಬಿಕೆ ನನಗಿದೆ ಅತ್ತೆ ಅಮೃತ ಯಾಕೆ ಅಳ್ತಿದ್ಯಾ ಪರೀಕ್ಷೆಗೆ ಸರಿಯಾಗಿ ಬರೀಲಿಲ್ವಾ ಅಮೃತ ಏನಾಯ್ತು ಅಂತ ಹೇಳಮ್ಮ खरने सोसी स्वंत बुद्धिया बरक काफी अमृत इवर हेल्ता निजाना अत्ते नान आर याको गोल नो गल कई काफी चीटी सु टीचर आ चीटी नोड़ी नोर हाक सु ನಾವ್ ಚಿಟ್ಟಿನು ತಗೊಂಡ ಹೋಗಿರಲಿಲ್ಲ ನೀನು ಕಾಪಿ ಮಾಡ್ತಾ ಸಿಕ್ಕಾಕೊಂಡಿದ್ದು ನಾನು ನೋಡಿದ್ದೀನಿ ಅಮೃತ ನಿಜ ಹೇಳು ಮತ್ತೆ ನನ್ನತ್ರ ಸುಳ್ಳು ಹೇಳಕ್ಕೆ ಹೋಗಬೇಡ ಅತ್ತೆ ಪರೀಕ್ಷೆ ಬರೆಯೋಕೆ ಧೈರ್ಯ ಬರಲಿ ಅಂತ गायत्री मंत्र इरो चीटी इट्कोंडिद्दे अष्ट बिट्रे ननगेनु गोत्तिल्ल अदन्न अल्वे गायत्री मंत्रने आगिद्दिद्रे टीचर अदन्न कापी अन्कोंडु निन्नन होर कळिसिबिड्तिद्रा
ಪಾಸ್ ಆಗ್ತೀಯ ಫೇಲ್ ಆಗ್ತೀಯೋ ಎಷ್ಟು ಗೊತ್ತಿತ್ತು ಅಷ್ಟನ್ನೇ ಬರಿಬೇಕಿತ್ತು ಈಗ ನೋಡು ಸುಮ್ಮನೆ ಅವಮಾನ ಅನುಭವಿಸೋ ಆಗಾಯ್ತು ಅಲ್ರಿ ನನ್ನ ಸೊಸಿ ಹಂಗದಳ ಹಿಂಗದಳ ಅಂತ ದಿಮಾಕಿಲೆ ಹೇಳಿದ್ರಿ ಈಗೇನ್ ಹೇಳ್ತೀರಿ ಇದ ನಿಮ್ ಸೊಸಿ ಹೇಳ್ಕೊಟ್ಟು ಬುದ್ಧಿನ ಮಾಲ್ತಿ ಸ್ವಲ್ಪ ಸುಮ್ಮನಿರ್ತೀಯ ನಿಜವಾಗ್ಲೂ ಅಲ್ಲಿ ಏನ್ ನಡೆದಿದೆ ಅಂತ ನಾವು ತಿಳ್ಕೊತೀವಿ ಆಮೇಲೆ ಏನ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ರವ ಇನ್ನು ಏನ್ ಗೊತ್ತಾಗ್ಬೇಕ್ರಿ ಈಕೆ ಕಾಪೆ ಹೊಡೆದಿದ್ದು ಟೀಚರ್ ಕೈ ಸಿಗಾಕೊಂಡಿದ್ದು ಎಲ್ಲದಕ್ಕೂ ಸಾಕ್ಷಿ ನನ್ನ ಮೊಮ್ಮಗಳದಾಳ ಅದು ಅಲ್ದ ಈಕೆ ಅತಗೋ ಅಂತ ನಿಂತಾಳ ನೋಡಿದ್ರೆ ಗೊತ್ತಾಗೋದಿಲ್ಲನ್ರಿ ದೇಸಾಯ ಮಂತ್ರದವ್ರಂದ್ರ ನ್ಯಾಯವಂತರು ಧರ್ಮವಂತರು ನೀತಿವಂತರು ಅದರಲ್ಲೂ ಶಕುಂತಲಾ ದೇವಿಯವರು ಭಾರಿ ಸತ್ಯವಂತರು ಅಂತ ಊರ್ ಜನ ಎಲ್ಲ ಹೊಗಳ್ತಿದ್ರಿ ಇಂಥದ್ರಾಗ ನಿಮ್ಮ ಸೊಸಿ ಈ ಕೆಲಸ ಮಾಡಲ್ಲ ಅಂದ್ರ ನಿಮ್ ಮರ್ಯಾದೆ ಏನಾಗುತ್ತೆ ಹೇಳ್ರಿ ಮಾಲ್ತಿ ಇದು ನನಗೂ ನನ್ನ ಸೊಸೆಗೂ ಈ ಮನೆಗೂ ಸಂಬಂಧಪಟ್ಟಿದ್ದ ವಿಷಯ ಇದರಲ್ಲಿ ಮೂರನೇವರು ತಲೆ ಹಾಕೋದು ನನಗಿಷ್ಟ ಇಲ್ಲ ಇದು ನಿಮಗೆ ಸಂಬಂಧಪಟ್ಟ ವಿಷಯ ಅಂತ ನನಗೂ ಗೊತ್ತೈತ್ರಿ ಆದ್ರ ನಿಮ್ಮ ಸೊಸೆ ಜೊತೆ ನನ್ನ ಮೊಮ್ಮಗಳು ಓದಕತ್ತಾಳ ಇಕ್ಕಿ ಕೆಟ್ಟ ಗುಣ ನನ್ನ ಮೊಮ್ಮಗಳಿಗೆ ಎಲ್ಲಿ ಬರ್ತೈತ ಅಂತ ನನಗೆ ಹೆದರಿಕ್ ಬಂದೈತ್ರಿ ಅದಕ್ಕ ಹೇಳಕತ್ತೀನಿ ಇಕ್ಕಿನ ಸಾಲಿ ಬಿಡಿಸಿ ಮನ್ಯಾಗ ಇಟ್ಕೊಡ್ರಿ ಬಹಳ ಚಲೋ ಆಕೈತಿ ಈ ಸುದ್ದಿ ಊರ್ ಮಂದಿಗೆಲ್ಲ ಗೊತ್ತಾಗೈತ್ರಿ ನಮ್ಮ ಕ್ಲಬ್ನ್ಯಾಗೂ ಗೊತ್ತಾಗೈತಿ ಅವ್ರಿಗೆಲ್ಲ ಮುಖ ಹೆಂಗ್ ತೋರಿಸ್ತೀರಿ ನೀವು ಯಾವುದಕ್ಕೂ ಇಕ್ಕಿನ್ನ ನಿಮ್ ಮಗನ್ ಜೋಡಿ ಲಗ್ನ ಮಾಡಕ್ಕಿನ್ನ ಮೊದ್ಲು ವಿಚಾರ ಮಾಡಿದ್ರ ಇವತ್ತ ಇಂತ ಅವಮಾನ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ ನಿಮಗ ಇದೆಲ್ಲ ನಿಮಗ್ ನಾ ಯಾಕೆ ಹೇಳಕತ್ತೀನಿ ಅಂದ್ರ ಯಾವಾಗ್ಲೂ ನಾನಾ ಗ್ರೇಟು ನಾನಾ ಗ್ರೇಟು ಅಂತ ಮರ್ಯಾಕ ಹತ್ತಿದ್ರಿ ಒಂದಿಲ್ಲ ಒಂದ್ ದಿವ್ಸ ಕೆಳಗ್ ಬೀಳ್ಬೇಕಾಗತ್ತೆ ಅಂತ ನಿಮಗ ನೆನಪಿಸಾಕ್ ಬಂದಿನಿ ಇಷ್ಟು ಬಿಟ್ರೆ ನಿಮ್ ಮ್ಯಾಲ ನನಗೆ ಯಾವ ಹೊಟ್ಟೆ ಕಿಚ್ಚು ಇಲ್ಲ ನಾ ಇಲ್ಲಿ ಬರ್ತೀನಿ ಬಾ ಪುಟ್ಟಿ ನೋಡು ನಾಡಿಂದ ಈಕೆ ಜೊತೆ ಕ್ಲಾಸ್ ನಾಗ ಕುಂದ್ರಬೇಡ ಆಕಿನ್ ಬಿಟ್ಟು ದೂರ ಕುಂದ್ರ ಏನ ಮತ್ತೆ ನನ್ ಖಂಡಿತ ತಪ್ಪು ಮಾಡಿಲ್ಲ ನಾನು ಹಲೋ ಯಾರು ಹಲೋ ನಾನು ಸ್ಕೂಲಿಂದ ಪ್ರಿನ್ಸಿಪಾಲ್ ಮಾತಾಡ್ತಾ ಇರೋದು ಹಾ ಹೇಳಿ ಸರ್ ಶಕುಂತಲಾ ದೇವರಿಗೆ ಒಂದ್ಸ್ವಲ್ಪ ಫೋನ್ ಕೊಡ್ತೀರಾ ಒಂದ್ ನಿಮಿಷ ಅತ್ತೆ ಅಮೃತ ಸ್ಕೂಲ್ ಪ್ರಿನ್ಸಿಪಲ್ ಅವಳು ಕಾಪಿ ಹೊಡೆದಿದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಂತೆ ತಗೊಳ್ಳಿ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ಶಕುಂತಲಾ ದೇವಿಯವರೇ ಇಷ್ಟೊದಾಗಲೇ ನಿಮಗೆ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸರ್ ಅಲ್ಲಿ ಏನ್ ನಡೀತು ಅಂತ ತಾವು ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ತೀರಾ ನೋಡಿ ನೀವೆಲ್ಲ ಬಂದು ನನ್ನ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅದು ಅಲ್ಲದೆ ಶ್ರೀಕಾಂತ್ ದೇಸಾಯಿ ನನ್ನ ಒಳ್ಳೆ ಸ್ನೇಹಿತರು ಅಂತ ನಿಮ್ಮ ಸೊಸೆಗೆ ನಮ್ಮ ಸ್ಕೂಲಲ್ಲಿ ಸಿಕ್ಕೊಟ್ಟೆ ಅದನ್ನ ಅವರು ಉಳಿಸ್ಕೊಂಡು ಹೋಗೋದು ಬಿಟ್ಟು ಟೆಸ್ಟ್ನಲ್ಲಿ ಕಾಪಿ ಮಾಡಿ ಕ್ಲಾಸ್ ಟೀಚರ್ಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕೆ ಆಕೆನ ನಾವು ಎಕ್ಸಾಮಿನೇಷನ್ ಹಾಲಿಂದಲೇ ಹೊರಗಡೆ ಕಳಿಸಿದ್ವಿ ಸರ್ ಇದು ಸತ್ಯನಾ ಇಂಥ ವಿಷಯದಲ್ಲಿ ಸುಳ್ಳು ಹೇಳಿ ನಿಮ್ಮ ಜೊತೆ ದ್ವೇಷ ಸಾಧಿಸೋದಕ್ಕೆ ನಮ್ಗೇನು ರೀಸನ್ ಇರುತ್ತೆ ಹೇಳಿ ಇದೇ ವಿಷಯವಾಗಿ ನಿಮ್ಮ ಹತ್ರ ಅಥವಾ ವಿಜಯ್ ದೇಸಾಯಿ ಅವ್ರ ಹತ್ರ ಮಾತಾಡುವಂಥ ಅವಶ್ಯಕತೆ ಇದೆ ದಯವಿಟ್ಟು ನಾಳೆ ಬನ್ನಿ ಬರ್ತೀವಿ ಸರ್ ಅಲ್ಲಿ ಏನೇ ನಡೆದಿದ್ರು ಅದಕ್ಕೆ ನಾನು ಕ್ಷಮೆ ಕೇಳ್ತಿದ್ದೀನಿ ಕ್ಷಮೆ ಕೇಳೋದ್ರಿಂದ ಎಲ್ಲ ತಪ್ಪುಗಳು ಸರಿಯಾಗ್ಬಿಡೋದಿಲ್ಲ ಅಲ್ವಾ ಫೋನಲ್ಲೇ ಎಲ್ಲ ಮಾತಾಡೋದು ಬೇಡ ನಾಳೆ ದಯವಿಟ್ಟು ಬನ್ನಿ ಸರಿ ಸರ್
ಶಕುಂತಲಾ ಏನಂತೆ ಇವಳು ಕಾಪಿ ಮಾಡಕ್ಕೆ ಹೋಗಿ ಸಿಕ್ ಬಿದ್ದಿರೋದು ಸತ್ಯ ಅಂತೆ ಅತ್ತೆ ಸತ್ಯವಾಗ್ಲೂ ನನಗೇನು ಗೊತ್ತಿಲ್ಲ ನನಗಂತ ಉದ್ದೇಶನೂ ಇರಲಿಲ್ಲ ದಯವಿಟ್ಟು ನಾನು ನಂಬೆ ಏನು ಹೇಳಬೇಡ ಕೇಳೋ ಮನಸ್ಥಿತಿಯಲ್ಲಿ ನಾನಿಲ್ಲ ಅತ್ತೆ ನಿನ್ನ ಕೈ ಮುಗಿತೀನಿ ದಯವಿಟ್ಟು ನನ್ನ ನಂಬಿ ಅತ್ತೆ ಶಾಂತಲಾ ನನಗೆ ಗೊತ್ತು ಅವಳು ಖಂಡಿತ ತಪ್ಪು ಮಾಡಿಲ್ಲ ನಡಿ ಅವಳಿಗೆ ಸಮಾಧಾನ ಮಾಡೋಣ ಬೇಡಮ್ಮ ಈಗ ಅವಳು ತುಂಬಾ ದುಃಖದಲ್ಲಿ ಇದ್ದಾಳೆ ಈಗ ಮಾತಾಡ್ಸೋದ್ ಬೇಡ ಸ್ವಲ್ಪ ಹೊತ್ತು ಕಳೀಲಿ ಆಮೇಲೆ ಹೋಗಿ ಮಾತಾಡ್ಸೋಣ ಅಪ್ಪ ಕೊನೆಗೂ ನನ್ನ ಪ್ಲಾನ್ ಸಕ್ಸಸ್ ಆಯ್ತು ಈಗ ಯಾವ ಕಾರಣಕ್ಕೂ ನಾನು ಸಿಕ್ಕಾಕೊಳ್ಳದೇ ಇರೋ ಅಂತ ನೋಡ್ಕೋಬೇಕು ಒಬ್ಬಳೇ ಇದ್ದಾಳೆ ಅದಕ್ಕೆ ಇದೇ ಸರಿಯಾದ ಟೈಮ್ ಎಸ್ ಯಾಕೆ ಹೀಗ್ ಮಾಡ್ಬಿಟ್ಟೆ ಪರೀಕ್ಷೆಯಲ್ಲಿ ಚೆನ್ನಾಗ್ ಬರಿಬೇಕು ಅಂತ ಹಗ್ಲು ರಾತ್ರಿ ಓದ್ಬಿಟ್ಟು ಕಾಪಿ ಹೊಡಿಯೋ ಕೆಲ್ಸ ಮಾಡ್ಬಿಟ್ಟಿಯಲ್ಲ ಅಕ್ಕ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅದೆಲ್ಲ ನನ್ಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಆ ಟೀಚರ್ ಕೈಗೆ ಕಾಪಿ ಚೀಟಿ ಹೇಗ್ ಸಿಕ್ತು ಅವ್ರು ಸುಳ್ಳು ಹೇಳ್ತಾರ ಅವ್ರಿಗ್ ಸಿಕ್ಕಿದ್ದು ಕಾಪಿ ಚೀಟಿ ಅಲ್ಲಕ್ಕ ನೀನ್ ಬರ್ಕೊಟ್ಟಿದ್ದಲ್ಲ ಗಾಯತ್ರಿ ಮಂತ್ರ ಆ ಚೀಟಿ ಅದ್ರಲ್ಲೇ ಅಕ್ಷರಗಳು ಅಂಕಿಗಳೆಲ್ಲ ಬರ್ದಿತ್ತು ಏನೇ ನೀನ್ ಹೇಳ್ತಿರೋದು ನಾನ್ ನಿಂಗೆ ಕಾಪಿ ಚೀಟಿ ಕೊಟ್ ಕಳ್ಸಿದೀನಿ ಅಂತಾನ ನೀನ್ ಚೆನ್ನಾಗ್ ಓದಿ ಪರೀಕ್ಷೆಲ್ ಪಾಸ್ ಆಗ್ಬೇಕು ಅಂತ ದಿನ ದೇವ್ರ ಹತ್ರ ಬೇಡ್ಕೊಳ್ತಿದ್ನಲ್ಲ ಅದಕ್ಕೆ ಒಳ್ಳೆ ಬೆಲೆನೆ ಕೊಟ್ಟೆ ಬಿಡು ನಾನ್ ನಿನ್ಗೆ ಗಾಯತ್ರಿ ಮಂತ್ರ ಬರ್ದ್ಕೊಟ್ಟಿದ್ದು ನೀನ್ ಪರೀಕ್ಷೆಯಲ್ಲಿ ಚೆನ್ನಾಗ್ ಬರಿಬೇಕು ಅಂತಾನೆ ಹೊರತು ಕಾಪಿ ಮಾಡಿ ಸಿಕ್ಕಾಕೋಬೇಕು ಅಂತಲ್ಲ ಈ ಮಾತನ್ನ ನಿಮ್ಮ ಅತ್ತೆ ಏನಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ ನನ್ನ ಕತೆ ನಾನು ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾಗತ್ತೆ ನಾನ್ ನಿನ್ಮೇಲೆ ಆರೋಪ ಮಾಡ್ತಿಲ್ಲಕ್ಕ ನೀನ್ ಬರ್ಕೊಟ್ಟಿ ಚೀಟಿಯಲ್ಲೇ ಅಕ್ಷರಗಳಿತ್ತು ಅಂತ ಹೇಳ್ದೆ ಅಷ್ಟೇ ಅದು ನಿನ್ ಗಮನಕ್ಕೂ ಬರ್ದೇ ಹಾಗಾಗಿರ್ಬೋದಲ್ವಾ ಅದಕ್ಕೆ ನೀನೇನ್ ಮಾಡೋಕ್ಕಾಗತ್ತೆ ಬಿಡು ಅಮೃತ ನಿನ್ ಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೆ ಆದ್ರೆ ಓದು ನಿನ್ ತಲೆಗೆ ಹತ್ಬಾರ್ದು ಅಂತ ದೇವ್ರೇ ಬರ್ದಿರುವಾಗ ನಾವೇನ್ ಮಾಡಕ್ಕಾಗುತ್ತೆ ಅದಕ್ಕೆ ಈ ತಲೆನೋವೆಲ್ಲ ಬಿಟ್ಟು ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡಿರು ನನಗೂ ನೀನ್ ಇಲ್ದೆ ಇಲ್ಲಿ ತುಂಬಾ ಬೇಜಾರಾಗ್ತಿರುತ್ತೆ ಅಕ್ಕ ನಾನು ಓದ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಈಗ ಓದ್ಬೇಡ ಅಂದ್ರೆ ಹೇಗಕ್ಕ ಈ ಬ್ಯಾಗು ಪುಸ್ತಕ ಎಲ್ಲ ನಿನ್ ಕಣ್ಮುಂದೆ ಇದ್ರೆ ತಾನೆ ನಿನ್ಗೂ ಓದ್ಬೇಕು ಅನ್ಸೋದು ಅದಕ್ಕೆ ಇದನ್ನೆಲ್ಲ ಒಂದ್ ಕಡೆ ಕಾಣದೇ ಇರೋ ಜಾಗದಲ್ಲಿ ಇಟ್ಬಿಡ್ತೀನಿ ಅಕ್ಕ ಅಮೃತ ನೀನ್ ಮತ್ತೆ ಈ ತರ ಸಿಕ್ಕಾಕೊಳ್ಳೋದು ನನ್ಗಿಷ್ಟ ಇಲ್ಲ ಸುಮ್ನೆ ನಾನ್ ಹೇಳ್ದಂಗೆ ಕೇಳು ಕಲ್ಪನಾ ಕೊಡ್ತೀನಿ ಅವಳು ಊರ್ಗ ಹೋಗ್ತಿದ್ದಾಳೆ ಅವ್ರ ತಮ್ಮಂಗ್ ಒಂದ್ ಸ್ಕೂಲ್ ಬ್ಯಾಗ್ ಕೊಡ್ಸಿ ಅಂತ ತುಂಬಾ ದಿನದಿಂದ ಕೇಳ್ತಿದ್ಲು ಅದಕ್ಕೆ ಇದನ್ನೇ ಕೊಟ್ಬಿಡ್ತೀನಿ ಆಗಿದ್ದಾಗೋಯ್ತು ಇದನ್ನೆಲ್ಲ ಮರ್ತು ಮುಂಚೆ ಹೇಗಿದ್ಯೋ ಹಾಗೆ ಇರೋಕ್ ಪ್ರಯತ್ನ ಪಡು ಆಗ ಯಾವ ಸಮಸ್ಯೆನೂ ಆಗಲ್ಲ ಸರಿನಾ
ಶಕುಂತಲಾ, ಅಮೃತ ಹತ್ರ ಒಂದ್ಸಲ ಮಾತಾಡ್ತೀಯಾ? ಅವಳನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಏನು ಅಂತ ಮಾತಾಡ್ಲಿ? ನಿನ್ನೆವರೆಗೂ ನನ್ನ ಎದುರುಗಡೆ ನಿಂತ್ಕೊಳ್ಳಕ್ಕೆ ಹೆದರ್ತಾ ಇದ್ದಿದ್ದ ಮಾಲತಿ ಇವತ್ತು ಎಷ್ಟು ಧೈರ್ಯವಾಗಿ ಎಷ್ಟೊಂದು ಮಾತುಗಳನ್ನು ಹೇಳ್ಬಿಟ್ಟೋಗಿದ್ದಾಳೆ. ಅದನ್ನ ಅರಗಿಸ್ಕೊಳ್ಳಕ್ಕೆ ನನಗೆ ಆಗ್ತಿಲ್ಲ. ಇನ್ನು ಅಮೃತನಿಗೆ ಏನು ಹೇಳಲಿ ನಾನು? ಮಾಲತಿ ಏನಾದರೂ ಮಾತಾಡಲಿ, ಆದರೆ ಅಮೃತ ಖಂಡಿತ ತಪ್ಪು ಮಾಡಿರಲ್ಲ. ಸುಳ್ಳು ಹೇಳಬೇಕು, ಮೋಸ ಮಾಡಬೇಕು ಅನ್ನೋ ಯೋಚನೆ ಅವಳಿಗೆ ಯಾವತ್ತೂ ಬರಲ್ಲ. ಸ್ಕೂಲಲ್ಲಿ ಮಕ್ಕಳು ತರಲೆಗಳು ಮಾಡ್ತಾರೆ ಅಂತ ಹೇಳ್ತಾ ಇದ್ಲಲ್ವಾ, ಹಾಗೆ ಆ ತರಲೆ ಮಕ್ಕಳು ಇವಳಿಗೆ ಗೊತ್ತಿಲ್ಲದಿರೋ ಹಾಗೆ ಆ ಚೇಟಿನ ಇವಳ ಹತ್ರನೇ ಇಟ್ಟಿರ್ಬೋದಲ್ವಾ? ಅತ್ತೆ, ಪಾಪ ಮಕ್ಳು ಯಾಕೆ ಹೀಗೆ ಮಾಡ್ತಾರೆ? ಅವಕ್ಕೂ ಟೆಸ್ಟ್ ಬರೀಬೇಕು ಅನ್ನೋ ಟೆನ್ಷನ್ ಇರುತ್ತಲ್ವಾ, ಅದನ್ ಬಿಟ್ಟು ಹೀಗೆಲ್ಲ ಮಾಡ್ತಾರಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅವಳಿಗೇನು ಗೊತ್ತಿಲ್ವಲ್ಲ ಅತ್ತೆ, ಹೊಸದಾಗಿ ಸ್ಕೂಲ್ಗೆ ಬೇರೆ ಸೇರಿದಾಳೆ, ಪರೀಕ್ಷೆಯಲ್ಲಿ ತಪ್ಪು ತಪ್ಪಾಗಿ ಬರೆದು ಎಲ್ಲಿ ಫೇಲ್ ಆಗ್ಬಿಡ್ತೀನೇನೋ ಅನ್ನೋ ಬಯಕೆ ಅವಳೇ ಚೀಟಿ ತಗೊಂಡೋಗಿರ್ಬೋದು. ಅಕ್ಕ, ನಿಜವಾಗ್ಲೂ ಆ ಚೀಟಿ ಹೇಗ್ ಬಂತು ಅಂತ ಗೊತ್ತಿಲ್ಲ. ನಾನು ಇಷ್ಟು ಹೇಳಿದ್ರು ನೀನ್ ನನ್ ನಂಬ್ತಿಲ್ವಲ್ಲ. ನಾವ್ ನಂಬೋದು ಕಣೆ, ಆದ್ರೆ ನಿಮ್ ಟೀಚರು ಪ್ರಿನ್ಸಿಪಲ್ ನಂಬೇಕಲ್ಲ, ಆ ಮಾಲತಿ ಅಂತವ್ರು ನಂಬೇಕಲ್ಲ. ಇಷ್ಟೊತ್ತಾಗ್ಲೇ ಈ ವಿಷಯ ಅದ್ ಯಾರ್ಯಾರ ಕಿವಿ ಮುಟ್ಟಿರುತ್ತೋ ಏನೋ. ಪಾಪ ವಿಜಯ್ ಬಾಬಂಗ್ ಗೊತ್ತಾದ್ರೆ ಅದೇನಾಗುತ್ತೋ. ಓ, ಅವರೇ ಬಂದ್ರು. ಯಾಕೆಲ್ರು ಹೀಗಿದ್ದೀರಾ? ಏನಾಯ್ತು?